ಈ ಭೂಮಿಯ ಮೇಲೆ ಹಲವಾರು ಥರದ ಹಣ್ಣುಗಳನ್ನು ಬೆಳೆದರೂ ಕೂಡ ಎಲ್ಲರ ನೆಚ್ಚಿನ ಹಣ್ಣು ಅಂದ್ರೆ ಮಾವಿನ ಹಣ್ಣು ಬೇಸಿಗೆಗಾಗಿ ಕಾದು ಕುಳಿತು ಸಿಹಿಸಿಯಾದ ಮಾವನ್ನ ಸವಿಯುವುದೇ ಒಂದು ಮಜ ಹಣ್ಣುಗಳ ರಾಜನೆನ್ನಿಸಿಕೊಂಡಿರುವ ಮಾವಿನ ಹಣ್ಣು ರಾಮ ಹನುಮನಿಗೂ ಬಲುಪ್ರಿಯವಾಗಿದೆ ಈ ಹಣ್ಣನ್ನ ಭಾರತಕ್ಕೆ ತಂದಿದ್ದು ಹನುಮ ಎಂದು ರಾಮಾಯಣದಲ್ಲಿ ಹೇಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಕರೆದೊಯ್ದು ಆಕೆಯನ್ನು ಅಶೋಕವನದಲ್ಲಿಟ್ಟಿರುತ್ತಾನೆ ಆಗ ಹನುಮ ಸೀತಾದೇವಿಯನ್ನು ಹುಡುಕುತ್ತಾ ಅಶೋಕವನಕ್ಕೆ ಬಂದು ತಲುಪುತ್ತಾನೆ ಈ ವೇಳೆ ಆತನಿಗೆ ಹೊಟ್ಟೆ ಹಸಿವಾಗುತ್ತದೆ ಸೀತೆಯ ಅನುಮತಿ ಪಡೆದು ವನದಲ್ಲಿರುವ ಹಣ್ಣು ಹಂಪಲನ್ನ ಸೇವಿಸುತ್ತಾನೆ ವಿವಿಧ ರೀತಿಯ ಹಣ್ಣುಗಳಲ್ಲಿ ಹನುಮನಿಗೆ ಮಾವಿನ ಹಣ್ಣು ತುಂಬಾ ಇಷ್ಟವಾಗುತ್ತದೆ ತಾನು ಕೆಲ ಮಾವಿನ ಹಣ್ಣನ್ನ ತಿಂದು ತನ್ನ ಒಡೆಯ ಶ್ರೀರಾಮನಿಗೂ ಒಂದಿಷ್ಟು ಮಾವಿನ ಹಣ್ಣು ಮತ್ತು ಸೀತೆ ಕೊಟ್ಟ ಉಂಗುರವನ್ನ ತೆಗೆದುಕೊಂಡು ಹೋಗುತ್ತಾನೆ ಸೀತೆಯ ಚಿಂತೆಯಲ್ಲಿದ್ದ ರಾಮ ಲಕ್ಷ್ಮಣರ ಬಳಿ ಬಂದ ಹನುಮ ಸೀತಾದೇವಿ ಸೌಖ್ಯವಾಗಿದ್ದಾರೆ ಅವರನ್ನು ಅಶೋಕ ಅವರು ನಿಮಗಾಗಿ ಉಂಗುರವನ್ನು ನೀಡಿದ್ದಾರೆಂದು ಹೇಳಿ ರಾಮನಿಗೆ ಉಂಗುರವನ್ನು ನೀಡುತ್ತಾನೆ ಮತ್ತು ತಾನು ತಂದ ಮಾವಿನ ಹಣ್ಣಿನ ಗುಣಗಾನ ಮಾಡಿ ರಾಮ ಲಕ್ಷ್ಮಣರಿಗೆ ಆ ಹಣ್ಣನ್ನು ನೀಡುತ್ತಾನೆ ಮಾವು ತಿಂದ ರಾಮ ಲಕ್ಷ್ಮಣರು ಸಂತೃಪ್ತರಾಗಿ ಅಲ್ಲೇ ಪಕ್ಕದ ಕಾಡಿನಲ್ಲಿ ಅದರ ಬೀಜವನ್ನು ಬಿಸಾಕುತ್ತಾರೆ ಅದೇ ಮರವಾಗಿ ಬೆಳೆದು ಎಲ್ಲೆಡೆ ಹರಡುತ್ತದೆ ಹೀಗೆ ಮಾವಿನ ಹಣ್ಣಿನ ಸ್ವಾದ ಇಡೀ ಭಾರತಕ್ಕೆ ತಿಳಿಯುತ್ತದೆ ಮಾವಿನ ಹಣ್ಣು ತಿಂದು ಶ್ರೀರಾಮ ಬೀಜ ಬಿಸಾಡಿದ್ದಕ್ಕಾಗಿ ಅದು ಮರವಾಗಿ ಬೆಳೆಯುತ್ತೆಂಬ ಕಾರಣಕ್ಕಾಗಿ ಮಾವನ್ನ ಶ್ರೀರಾಮನ ಪ್ರಸಾದವೆಂದು ಕರೆಯುತ್ತಾರೆ ಇಷ್ಟೇ ಅಲ್ಲದೆ ಮಾವಿನ ಮರದಲ್ಲಿ ಹನುಮಂತ ವಾಸವಿರುವನೆಂಬ ನಂಬಿಕೆ ಇದ್ದು ಯಾರ ಮನೆಯಲ್ಲಿ ಮಾವಿನ ಮರವಿರುತ್ತದೆಯೋ ಅಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಇರುವುದಿಲ್ಲವೆಂಬ ನಂಬಿಕೆ ಇದೆ ಆದ್ದರಿಂದಲೇ ಹಬ್ಬ ಹರಿದಿನಗಳಲ್ಲಿ ತೋರಣ ಕಟ್ಟಲು ಮಾವಿನ ಎಲೆಯನ್ನೇ ಬಳಸಲಾಗುತ್ತದೆ ಇನ್ನು ರಾಮ ಹನುಮರ ಪೂಜೆ ಮಾಡುವಾಗ ಮಾವಿನ ಹಣ್ಣನ್ನು ಪ್ರಸಾದವಾಗಿ ಇಟ್ಟರೆ ಉತ್ತಮ ಎನ್ನಲಾಗಿದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ